ಡಿಎಸ್ಪಿ ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಆಶೀರ್ವಾದ ಮಾಡ್ತಾರೆ ಹಣ್ಣಿನ ಪಟ್ಟಿ ಚಿಹ್ನೆಗೆ ಕ್ರಮ ಸಂಖ್ಯೆ 9ಕ್ಕೆ ಊಹಿಸಲಾರದಷ್ಟು ಬೆಂಬಲವನ್ನು ಕೊಡ್ತಾರೆ, ಜನ ಬೆಂಬಲವನ್ನು ಕೊಡ್ತಾರೆ. ಹಾಗಾಗಿ 1,00,000 ಅಧಿಕ ಮತಗಳಿದ್ದಾವೆ. ಲಾಸ್ಟ್ ಟೈಮ್ ಜವಳಿ ಮಂತ್ರಿ ಆಗಿದ್ದಾಗ ನಾವು ಗಾರ್ಮೆಂಟ್ಸ್ ಮಾಡಬೇಕಂತ ಹೇಳಿದ್ವಿ. ಹಾಗಾಗಿ ಈ ಸಾರಿ ನೀರಾವರಿಗೆ ಹೆಚ್ಚಿಗೆ ಆದ್ಯತೆ ಕೊಟ್ವಿ. ನಿರುದ್ಯೋಗಿ ಮತ್ತೆ ಮಹಿಳೆಯರು ಜಾಸ್ತಿ ಬೆಂಗಳೂರು ಮಾಡಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಮಾಡಿದ್ರೆ ಅವ್ರಿಗೆ ಉದ್ಯೋಗ ಬೆಂಗಳೂರು ಹೋಗೋರು ಇಲ್ಲಿ ಸ್ಥಾಯಿವಾಗಿ ಸಿಗುವಂತ ಕೆಲಸ ಆಗ್ತದೆ. ಈ ಭಾಗದಲ್ಲಿ 1,200 ಕೋಟಿ ರೂಪಾಯಿ ಗಣಿ ಪುನಶ್ಚೇತನ ಅಮೌಂಟ್ ಇದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಸೂಪರ್ವೈಸ್ ಮಾಡ್ತಾ ಶಾಸಕರ ಪಾತ್ರ ಇರೋದಿಲ್ಲ. ಹಾಗಾಗಿ ಅದರ ಅನುದಾನದಲ್ಲಿ ಸ್ಪೆಷಲ್ ಆಗಿ ಈ ಭಾಗದಲ್ಲಿ ಡೆವಲಪ್ಮೆಂಟ್ ತಗೊಂಡಿದ್ವಿ. ಪ್ರಮುಖವಾಗಿ ಕುಡಿಯುವ ನೀರು ಇರ್ಬೋದು, ಆಮೇಲೆ ನಮ್ಮ ವಾಣಿ ವಿಲಾಸ ಬ್ಯಾಕ್ ವಾಟರ್ ಇಲ್ಲ, ಹಳ್ಳಿಗೆ ನೀರು ಕೊಡುತ್ತೆ ಅದು ಕುಡಿಯೋ ನೀರಿಗೆ, ಮತ್ತೆ ಅದರಲ್ಲಿ 1 TMC ಭಾಗ ತಗೊಂಡಿದ್ವಿ. ಈಗ ನಾವು ಅಸೆಂಬ್ಲಿನಲ್ಲಿ ಮಾತಾಡಿ ಸರ್ಕಾರದಿಂದ 1 TMC ನಮಗೆ ಅಲೋಕೇಶನ್ ಇಲ್ಲ, ಅಲೋಕೇಶನ್ 1 TMC ಹೊಸದುರ್ಗ ತಾಲೂಕಿಗೆ ಅಲೋಕೇಶನ್ ಮಾಡ್ಕೊಂಡಿದ್ವಿ. ಮೇಜರ್ ನಂದು ಈ ಭಾಗಕ್ಕೆ ಬ್ರಿಡ್ಜು ಸಂಪರ್ಕ ಸೇತುವೆ. ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋಗ್ಬೇಕಾದ್ರೆ ಹೊಸದುರ್ಗ ಸುಮಾರು 60 ಕಿಲೋಮೀಟ್ರ್ ಸುತ್ತಾಗ್ತಾ ಆಗುತ್ತೆ. ಅದನ್ನು ಕೇವಲ 6 ಕಿಲೋಮೀಟ್ರು ಉಳಿತು, 6 ಕಿಲೋಮೀಟ್ರಲ್ಲಿ ಸುಮಾರು 54 ಕಿಲೋಮೀಟ್ರ್ ಸುತ್ತಾಡ್ತಾ ಉಳಿತದೆ. ಹಾಗಾಗಿ ಆ ಬ್ರಿಡ್ಜ್ ಮೇಜರ್ ಬ್ರಿಡ್ಜ್ ಮೂರು ಅಂಗಡಿಗಳು ಜನಗಳಿಗೂ ಅನುಕೂಲ ಆಗ್ತದೆ. ಅದನ್ನು ವಾಣಿಜ್ಯ ಬ್ಯಾಕ್ ವಾಟರಲ್ಲಿ ತೊಗೊಳ್ತಾ ಇದ್ದೀವಿ. ಅದರಲ್ಲಿ ಕೆಲಸ ಗ್ರಾಮ ದೊಡ್ಡವರಿದ್ದಾರೆ, ಅವ್ರಿಗೆ ಏಜಲ್ಲಿ ನಮ್ಮನ್ನು ಯಾವನಾದ್ರೂ ಏಕವಚನದಲ್ಲಿ ಮಾತಾಡೋದಿದೆ, ಬಹುವಚನದಲ್ಲಿ ಮಾತಾಡ್ತಾರೆ. ಅವ್ರಿಗೆ ದೊಡ್ಡವರಿದ್ದಾರೆ, ಅವ್ರು ಮಾತಾಡೋದು ನಾನೇನು ಶೆಡ್ಡೆ ಅಂತ ಮಾಡ್ತಾಯಿಲ್ಲ. ಈಗ ಅವರೇ ನನ್ನ ಬಗ್ಗೆ ಇಲ್ಲ ಸಂದ ಅಪಪ್ರಚಾರ ಮಾಡ್ಕೊಳ್ತಾ. ಈಗ ನಮ್ಮ ಇಲ್ಲೆಲ್ಲ ಬಂದ್ಬಿಟ್ಟು ನಮ್ಮ ಕಾರ್ಯಕರ್ತನೆಲ್ಲ ವೋಟರ್ಸ್ ಹಿಡ್ಕೊಬೇಕು, ನಮ್ಮ ಕಾರ್ಯಕರ್ತನೆಲ್ಲ ಅವ್ರು ಇಟ್ಕೊಂಡು ಶಾಲೆ ಹಾಕ್ಸೋದು ನಾಯ ಗುಳಿಯಲ್ಲಿ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಈ ತರ ಅವ್ರು ಮಾಡ್ತಾರ, ನಾನಲ್ಲ, ನಮ್ಮ ಕಾರ್ಯಕರ್ತ ಯಾರು ಇರ್ತಾರ ಅವ್ರನ್ನ ತಗೊಂಡು ಶಾಲೆ ಹಾಕ್ಬಿಟ್ಟು ನಮ್ಗೆ ಬೆಂಬಲ ಕೊಟ್ಟಿದ್ರು. ಆಮೇಲೆ ಬೇರೆ ಬೇರೆ ಅವ್ರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಇಲ್ಲ ಸಲ್ಲದ ಆರೋಪ ಮಾಡೋದು ಅವ್ರು ಮಾಡ್ತಾರೆ. ಇದೆಲ್ಲ ಕೇಳಿದ್ದೇವೆ, ಗ್ರಾಮದಲ್ಲಿ ಎಷ್ಟು ಜನ ಹೋಗಿದ್ದಾರೆ ಈ ಹಳ್ಳಿಗಳಲ್ಲಿ ಕೇಳ್ಕೊಂಡ್ಬಂದ್ರೆ ಜಾತಿ ಆಧಾರದ ಮೇಲೆ ನಮ್ಮ ಸಮಾಜ ಒಂದಾಗಬೇಕು, ಜಾತಿ ಒಂದಾಗಬೇಕು ಅಂತ ಅವ್ರು ಮಾತ್ರ ಕೇಳ್ತಾರೆ. ನಾನು ಜಾತಿನಲ್ಲೂ ನಾನು ಇಟ್ಕೊಂಡು ಜಾತಿನ ಬಳಕೆನ ಮಾಡ್ಕೊಂಡು, ನಮ್ಮ ಜಾತಿ ಇರೋ ಜಾಸ್ತಿ ಇಲ್ಲ ಬಿಡಿ ಇಲ್ಲಿ, ನನಗೆ ನಮ್ಮ ಜಾತಿ ಇರೋದೇ ಕಡಿಮೆ. ನಾನು ಒಬ್ಬ ಮನುಷ್ಯ ಜಾತಿ ಜನರಲ್ ಕ್ಷೇತ್ರದಲ್ಲಿ ನಿಂತಿದ್ದೀನಿ, ನನಗೆ ಜಾತಿ ಪಾತಿ ಯಾವುದೂ ಇಲ್ಲ, ಎಲ್ಲರೂ ಎಲ್ಲ ಸಮಾಜವೂ ನಾನು ತೊಂದರೆ. ಈಗ ಕಾಡುಗೊಲ್ಲರ ಬಗ್ಗೆ ನಾನು ಈಗಾಗಲೇ ವಿಧಾನಸಭೆಯಲ್ಲಿ ಸಮಾಜದ ಬಗ್ಗೆ, ಅವರ ಕಷ್ಟ ಸುಖಗಳ ಬಗ್ಗೆ, ಅವರ ನೋವು ನಲಿವುಗಳ ಬಗ್ಗೆ ಹಲವಾರು ಸಲ ಪ್ರಸ್ತಾಪ ಮಾಡಿದ್ದೀನಿ, ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ಕೆಲವು ಕೂಡ ಸಕ್ಸಸ್ ಆಗಿದ್ದಾವೆ, ಕೆಲವು ಕೂಡ ಶಿಫಾರಸು ಹಂತದಲ್ಲಿದ್ದಾವೆ. ಕಾಡುಗುಲ್ಲ ಸರ್ಟಿಫಿಕೇಟ್ಸ್ ತಗೊಳ್ಳೋ ಸಂದರ್ಭದಲ್ಲಿ ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತ್ರ ಅದನ್ನು ಕ್ಲಾರಿಫಿಕೇಶನ್ ಮಾಡಿ ಇಡೀ ರಾಜ್ಯದಲ್ಲಿ ಇತ್ಯರ್ಥ ಆಯಿತು, ಈ ಕಾಡುಗುಲ್ಲ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಗೊಲ್ರಟ್ಟಿಗಳನ್ನ ಕಂದಾಯ ಗ್ರಾಮಗಳನ್ನ ಮಾಡಲಿಕ್ಕೆ ಕ್ರಮ ಕೊಂಡಿವೆ, ಅದನ್ನು ಕೂಡ ಕೆಲಸ ಆಗ್ತಾ ಇದೆ. ಈಗ ಗೌರ್ಮೆಂಟ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ, ಅದನ್ನು ಕೂಡ ಸಾಧ್ಯವಾದಷ್ಟು ನಾವು ಮಾಡಿದ್ದೀವಿ. ಇನ್ನು ಇವ್ರ ಪ್ರಪೋಸಲ್ ಒಂದು ಎಷ್ಟು ಸೇರಿಸ್ಬೇಕಂತಿತ್ತು, ಅದರಲ್ಲೂ ಕೂಡ 3,00,000 ನಾವು ಮಾತಾಡಿದ್ದೀವಿ. ಇವ್ರ ಬಗ್ಗೆ ಇವರ ಪರವಾಗಿ ನಾವು ವಿಧಾನಸಭೆಯಲ್ಲಿ ಹೆಚ್ಚು ಪ್ರಸ್ತಾಪ ಮಾಡಿ ಅಹವಾಲುಗಳನ್ನು ಸರ್ಕಾರದ ನನ್ನ ಬಗ್ಗೆ ಯಾವುದೇ ಅಪಪ್ರಚಾರ ಮಾಡಿದ್ರು ಕೂಡ ಅದು ಯಾವುದನ್ನು ಕೂಡ ಗಣನೆಗೆ ತಗೊಂಡ್ಬೇಡಿ.
ಬಹಳಷ್ಟು ಜನ ನನ್ನ ಬಗ್ಗೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ. 8ನೇ ತಾರೀಕೆ ಲಾಸ್ಟ್ ಚುನಾವಣೆ, ಎಸ್ಕೇಪ್ ಆಗ್ತಾರೆ. ಇನ್ನೊಬ್ರು ಹೇಳ್ತಾರೆ ಇವ್ರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಇಲ್ಲಿ ನಾನು ಗೆಲ್ಲಕ್ಕೆ ನಿಂತಿರೋದು, ನಾನೇನು ಸಣ್ಣ ಹುಡುಗ ಅಲ್ಲ, ನಾನೇನು MLA ಅಲ್ಲ. ಹಾಗಾಗಿ ನನಗೂ ಕೂಡ ಬುದ್ಧಿ ಇದೆ, ನಾನು ಚುನಾವಣೆಯಲ್ಲಿ ಗೆಲ್ಲಬೇಕಂತ ಬಂದಿರೋದು. ಹಾಗಾಗಿ ನಾನು ಚುನಾವಣೆ ಮಾಡಬೇಕಂತ ಬಂದಿರೋದು. ಬಟ್ ಹಣ ಇಲ್ಲ, ನೀವು ದುಡ್ಡೆಲ್ಲ ಅವ್ರ ಹತ್ರ ಇಸ್ಕೊಳ್ರಿ. ಯಾಕಂದ್ರೆ ಒಂದು ವಾರ ಅವ್ರು ಜಾತ್ರೆ ಮಾಡ್ತಾ ಇದ್ದಾರೆ, ಒಂದು ವಾರ ಜಾತ್ರೆ ಮಾಡಿದ್ರೆ ಯಾರ್ಯಾರು ಕೊಡ್ತಾರೋ ಎಲ್ಲ ದುಡ್ಡನ್ನ ಅವ್ರ ಹತ್ರ ಇಸ್ಕೊಳ್ಳಿ, ವೋಟ್ ಮಾತ್ರ ನನಗೆ ಹಾಕಿ ಅಂತ ಹೇಳ್ತಾರೆ. GVTV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.